ಏನು ಧರ್ಮೇಗೌಡರ ಸಾಂಗ್ ಹಾಕಿದೆ, ಕ್ಯಾಮ್ರಾ ಅಲ್ಲಿದೆ, ಬಹಳ ನೋವಾಗಿದೆ. ಮನೆಯಲ್ಲೂ ಕೂಡ ವಿಧಾನ ಪರಿಷತ್ ನಡೆಯುವಂಥ ಸಂದರ್ಭದಲ್ಲಿ ಅವರ ಚೇಂಬರ್ಗೆ ಹೋಗಿ ವಿಧಾನ ಸಭಾಪತಿಗಳ ಒಂದು ಆಯ್ಕೆ ಬಗ್ಗೆ JDS-ನ ಸೈನ್ ಬೇಕು ಅಂದಾಗ ಎಲ್ಲರನ್ನೂ ಚೇಂಬರ್ಗೆ ಕರೆದು ಅವರೆಲ್ಲರ ಸೈನನ್ನು ಹಾಕಿಸ್ಕೊಟ್ಟಿದ್ರು ನಮಗೆ. ಸೊ ಏಕಾಏಕಿ ಇವತ್ತು ಅವರು ರೈಲಿಗೆ ಸಿಕ್ಕಿ ಸಾವನ್ನಪ್ಪಿರುವಂಥದ್ದು ನನಗಿರೋವಂಥ ಮಾಹಿತಿ. ಸಿಕ್ಕಿರೋ ಇವ್ರ ಹತ್ರ ಮಾತಾಡಿದೆ ಈಗ ನನಗಿರೋವಂಥ ಮಾಹಿತಿ ಸಿಕ್ಕಿರೋ ಹೇಳಿರುವಂಥದ್ದು ಏನು ಮನೆ ವಿಧಾನ ಪರಿಷತ್ತಲ್ಲಿ ಆದಂಥ ಗಲಭೆ ಅದು ಭಾಳ ನನಗೆ ದುಃಖ ತಂದಿದೆ ಅಂತ ಆ ನೋಟಲ್ಲಿ ಇದೆ ಅಂತ ಸಿಟಿರೋರು ನನಗೆ ಫೋನಲ್ಲಿ ಹೇಳಿದ್ರು. ಏನು ಕಾರಣ ಇದೆ ಅನ್ನೋದು ನನಗೆ ಇನ್ನೂ ಕ್ಲಾರಿಟಿ ಇಲ್ಲ, ತನಿಖೆ ಆಗಬೇಕು. ಏನೇ ಆದರೂ ಒಬ್ಬ ಉಪಸಭಾಪತಿಯಾಗಿ ಮೊಬೈಲ್ ಮತ್ತು ಒಬ್ಬ ರಾಜಕೀಯ ರಂಗದಲ್ಲಿ ಹಲವಾರು ಗ್ರಾಮ ಪಂಚಾಯತಿಯಿಂದ ಹಿಡಿದು ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, MNC ಆಗುವವರೆಗೂ ಭಾಳ ಹೋರಾಟಗಳ ಮುಖಾಂತರ ಮೇಲೆ ಬಂದವರು. ಯಾಕೆ ಹೀಗೆ ಆತ್ಮಹತ್ಯೆಗೆ ಶರಣರಾದರು ಅನ್ನೋದು ಆಶ್ಚರ್ಯ ತಂದಿದೆ, ನೋವನ್ನು ಕೂಡ ತಂದಿದೆ. ಮೊನ್ನೆ ವಿಧಾನ ಪರಿಷತ್ತಲ್ಲಾದಂಥ ಗಲಭೆ ಅದು ಕೂಡ ಅವರ ಮನಸ್ಸಲ್ಲಿ ಭಾಳ ಆಘಾತ ಬೀಳಿದೆ. ಯಾಕಂದರೆ ದಿನನಿತ್ಯ ಮಾಧ್ಯಮದಲ್ಲೂ ಕೂಡ ಅವ್ರನ್ನ ಎಳೆದಾಡೋದು ಪ್ರತಿನಿತ್ಯ ಸುದ್ದಿಗಳಲ್ಲಿ ಬರ್ತಾ ಇತ್ತು. ಅದನ್ನು ನೋಡಿ ಅವ್ರಿಗೆ ವಿಪರೀತ ಆಗಿರ್ಬೇಕು ಅಂತ ಅನಿಸುತ್ತೆ. ಒಟ್ಟಾರೆ ಕಾರಣ ಏನಿರ್ಬೋದು ಅದು ಪೊಲೀಸರು ತನಿಖೆಯಿಂದ ಹೊರಬರಬೇಕಾಗಿದೆ. ಸೊ ಅವರ ನಿಜಕ್ಕೂ ದುಃಖ ತಂದಿದೆ. ಒಬ್ಬ ಒಳ್ಳೆಯ ರಾಜಕಾರಣಿ, ಸಜ್ಜನ ರಾಜಕಾರಣಿಯನ್ನು ನಾವು ಪಡ್ಕೊಂಡಿದ್ದೇವೆ. ಅವರನ್ನು ಬರೆಸುವಂಥ ಶಕ್ತಿಯನ್ನು ಅವರ ಕುಟುಂಬಕ್ಕೆ, ಅವರ ಪರಿವಾರಕ್ಕೆ, ಅವರ ಅಭಿಮಾನಿಗಳಿಗೆ ನೀಡಿ ಅಂತ ಹೇಳ್ಬೋದು. ಆದರೆ ಡೆತ್ ನೋಟಲ್ಲಿ ಬರ್ತಿದ್ದಾರೆ ಅಂತ ನಾನು ಹೇಳ್ತೇನೆ. ಅದಕ್ಕ ಯಾರು ಎಳೆದಾಡಿದ್ದಾರೆ ಅವರು ಮಾತಿದ್ದೇ ಬಂದಿದೆ. ಅದರ ಮುಚ್ಚುಮರ ಪ್ರಶ್ನೆ ಮಾತಿದ್ದೇ ಬಂದಿರುವಂಥದ್ದು ಎಲ್ಲರೂ ಗೊತ್ತಿದೆ. ಯಾರು ಎಳೆದಾಡೋದು ಅನ್ನೋದು ಅವ್ರ ಹೆಸರುಗಳು ನೀವು ನಂಬರ್ 1, 2, 3, 4 ಅಂತ ಎಲ್ಲ ಕೊಟ್ಟಿದ್ದೀರಾ. ಮಾತಿದ್ದಲ್ಲಿ ಬಂದಿರೋದ್ರಿಂದ ಯಾರು ಎಳೆದಾಡೋದು ಗೊತ್ತಿದೆ. ಅದಕ್ಕ ಇದು ಜಗ ಜಾಹೀರಾತ ಮುಚ್ಚಿರುವಂಥ ಪ್ರಶ್ನೆ ಇಲ್ಲ. ಅವ್ರಿಗೆ ನೋವಾಗಿರಬೇಕು ಅಂತ ಅನಿಸುತ್ತೆ. ನೋಡೋಣ, ತನಿಖೆ ಆಗಿ ಅದರಿಂದ ಏನು ಹೊರಬರುತ್ತೆ ಸತ್ಯ ಸಂಗತಿ ಅದ್ರ ಮೇಲೆ ಸರ್ಕಾರ ತೀರ್ಮಾನ ಅವರು ಕೂಡಿಸಿರೋದ್ರ ಬಗ್ಗೆ ಅವ್ರು ಹೇಳಿಲ್ಲ, ಅದರಿಂದ ಎಡದಾಡಿರೋದ್ರ ಬಗ್ಗೆ ಹೇಳಿಲ್ಲ. ಪೀಡದಿಂದ ಎಡದಾಡಿದವರು ಯಾರು ಬಲವತ್ತ ಕೂಡಿಸಿದ್ರೆ ಅವ್ರು ಎಳ್ಕೊಂಡೋಗಿ ಅಂತ ಕೂಡಿಸಿಲ್ಲ, ಅವರೇ ಕೂತಿದ್ದಾರೆ. ಸೊ ಅಲ್ಲಿಂದ ಎಳೆದೋ ಆಚೆ ಆಗಿದ್ದೆ ಯಾರು ಅದ ಅವರೇ ಹೇಳ್ಬೇಕು. ಅವ್ರು ಇಲ್ಲ ಈಗ ಇಲ್ಲ. ಒಬ್ಬ ರಾಜಕಾರಣಿಯಾಗಿ ಯಾರೋ ಒತ್ತಡಕ್ಕೆ ಹೋಗಿ ಅಂತ ಕೂತ್ಕೊಳ್ಳೋ ಅವಶ್ಯಕತೆ ಬರೋದು ಯಾರು ಯಾರು ಪೋಸ್ಟ್ ಮಾಡೋಕ್ಕಾಗಲ್ಲ, ಎಳ್ಕೊಂಡೋಗಿ ಕೂತಿರ್ಸಕ್ಕೂ ಆಗಲ್ಲ. ಅವರೇ ಸ್ವತಃ ಆ ಪೀಠದಲ್ಲಿ ಕೂತಿದ್ದಾರೆ. ಆದರೆ ಈಗ ಅದನ್ನು ತಿರುಚುವಂಥ ಪ್ರಯತ್ನ ಮಾಡೋದು ಸತ್ಯ ಅಲ್ಲ. ಎಲ್ಲ ವಿಡಿಯೋ ರೆಕಾರ್ಡ್ ಆಗಿದೆಯಲ್ಲ, ವಿಧಾನ ಪರಿಷತ್ತಿನ ಎಲ್ಲ ಘಟನೆಗಳು ರೆಕಾರ್ಡಲ್ಲಾಗಿದೆ. ಬೈ ಫೋರ್ಸ್ ಕರ್ಕೊಂಡೋಗಿ ಕೂತಿರ್ಸಿರುವಂಥದ್ದು ಆ ಥರದ್ದು ಯಾವುದು ರೆಕಾರ್ಡಲ್ಲಿ ನಾನು ಯಾವುದು ಮಾಧ್ಯಮದಲ್ಲಿ ನಾನು ನೋಡಿಲ್ಲ. ಎಳೆದಾಕಿರೋದನ್ನು ನೋಡಿದ್ದೀರ ಅವನ ಕೂತಿರ್ಸಿರುವಂಥ ಬಲವಂತವನ್ನು ಕೂತಿರ್ಸಿರುವಂಥ ಎಲ್ಲ ಘಟನೆ ಬಗ್ಗೆ ತನಿಖೆ ಆಗಿ ತನಿಖೆಯಾಗಿ ಸತ್ಯ ಸಂಗತಿ ಹೊರಗಡೆ ಬರ್ತದೆ. ಯಾರು ಎಳೆದಾಡೋದು ಅನ್ನೋದನ್ನ ಜನ ನೋಡಿದ್ದಾರೆ, ಜನ ತೀರ್ಮಾನ ಶೂ ನಾಯಕನ ಕೋಡ್ ಕೊಡ್ತಾರೆ.